ಟೊಮ್ಯಾಟೋ ರೇಟ್ ನೋಡ್ತಿದ್ರೆ ದಿನದಿಂದ ದಿನಕ್ಕೆ ಭಯ ಆಗ್ತಿದೆ, ಎಲ್ಲಿ ಇದು ಸೇಬ್ ರೇಟ್ ತರ ಬಂದ್ಬಿಡುತ್ತೋ ಅಂತ. ಅದನ್ನೇ ಈಗ ನ್ಯೂಸ್ನಲ್ಲೂ ಸಹ ಹೇಳ್ತಿದ್ದಾರೆ, ಯಾಕೆಂದ್ರೆ ಟೊಮ್ಯಾಟೋ ರೇಟ್ 200 ರೂಪಾಯಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗಲೇ ಒಂದು 150 ರೂಪಾಯಿ ತನಕ ಮಾರ್ತಿದ್ದಾರೆ, ಕೆಲವೊಂದು ಕಡೆ 80 ರೂಪಾಯಿ 100 ರೂಪಾಯಿ ಇತ್ತು ಮುಂಚೆ, ಈಗ 100 ರೂಪಾಯಿ ದಾಟಾಯಿತು, 120 ರೂಪಾಯಿ 130 ಕೂಡ ಮಾರ್ತಿದ್ದಾರೆ. ಸೊ ಈಗ ಮುಂದಿನ ದಿನಗಳಲ್ಲಿ 200 ರೂಪಾಯಿಗೂ ಕೂಡ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು 2 ತಿಂಗಳ ಕಾಲ ಟೊಮ್ಯಾಟೊ ರೇಟ್ ಕಡಿಮೆನೇ ಆಗಲ್ವಂತೆ. ಟೊಮ್ಯಾಟೊ ಇಲ್ಲದೇನೂ ಕೂಡ ಸಾರು ಮಾಡ್ಬೋದು, ಅದು ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ರಸಮ್ಗೆಲ್ಲರೂ ಕೂಡ ಟೊಮ್ಯಾಟೊ ಜಾಸ್ತಿ ಉಪಯೋಗಿಸ್ತಾರೆ, ಬೇರೆ ಬೇರೆ ಪದಾರ್ಥ ಬೇರೆ ಬೇರೆ ಅಡುಗೆ ಸಾಮಗ್ರಿಗಳಿಗೆಲ್ಲ ಉಪಯೋಗಿಸ್ತಾ ಇರ್ತಾರೆ. ಆದರೆ ಟೊಮ್ಯಾಟೊ ತುಂಬಾ ಮುಖ್ಯ ನಮ್ಮ ಲೈಫಲ್ಲಿ. ಟೊಮ್ಯಾಟೊನ ಎಲ್ಲರೂ ಕೂಡ ದಿನನಿತ್ಯದ ಒಂದು ಲೈಫ್ನಲ್ಲಿ ಟೊಮ್ಯಾಟೊ ಎಲ್ಲರೂ ಕೂಡ ಒಂದು ದಿನನಿತ್ಯದ ಲೈಫ್ನಲ್ಲಿ ಇದು ಉಪಯೋಗಿಸ್ಕೊತಾ ಇದ್ರು. ಸೊ ಅದಕ್ಕೋಸ್ಕರ ಟೊಮ್ಯಾಟೊ ಒಂದು ತುಂಬ ಅವಶ್ಯಕತೆ ಇತ್ತು. ಆದರೆ ಈಗ ಟೊಮ್ಯಾಟೊನ ಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದೆ, ಸಾಮಾನ್ಯ ಜನರಿಗಂತೂ ಇದು ಟೊಮ್ಯಾಟೊ ಖರೀದಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಒಂದು ಆ್ಯಪಲ್ ರೇಟ್ ಬಂದುಬಿಟ್ಟಿದೆ. ಸೇಬ್ ಕೂಡ ಅಷ್ಟೊಂದು ಸೇಬ್ ಕೂಡ ಒಂದು ಸ್ವಲ್ಪ ಕಡಿಮೆಗೆ ಸಿಗ್ಬೋದು, ಆದರೆ ಟೊಮ್ಯಾಟೊ ಈಗ ಸಿಗ್ತಾ ಇಲ್ಲ. ಆ ರೀತಿ ಒಂದು ಟೊಮ್ಯಾಟೊ ರೇಟ್ ಜಾಸ್ತಿ ಆಗ್ತಿದೆ. ಸೊ ನಿಜಕ್ಕೊಂದು ಜನ ಸಾಮಾನ್ಯರಿಗೆ ಒಂದು ಬೇಸರ ಮತ್ತು ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎರಡು ತಿಂಗಳ ಕಾಲ ಒಂದು ಟೊಮ್ಯಾಟೊ ರೇಟ್ ಕಡಿಮೆ ಆಗಲ್ವಂತೆ. ಸೊ ಕಾದು ನೋಡೋಣ ಯಾವಾಗ ಅಂದರೂ ಟೊಮ್ಯಾಟೊ ರೇಟ್ ಕಡಿಮೆ ಆಗ್ಬೋದು, 2 ತಿಂಗಳಾದಮೇಲೆ ಅವರು ಕಡಿಮೆ ಆಗ್ಬೋದ ಏನು ಅಂತ ಕಾದು ನೋಡಬೇಕಿದೆ. ಸೊ ನೀವೇನಾದರೂ ಟೊಮ್ಯಾಟೊ ರೇಟ್ ಬಗ್ಗೆ ಎಲ್ಲಾದರೂ ನಿಮ್ಮ ಊರಿನಲ್ಲಿ ಎಷ್ಟಿರ್ಬೋದು ಎಲ್ಲ ವಿಚಾರಿಸಿದ್ದೀರಾ, ಹೋಗಿ ಕೇಳಿದ್ದೀರಾ, ಖರೀದಿ ಮಾಡಿದ್ರಾ, ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ.